ಅಲ್ಲ, ಅದೇ ಸಾಲ್ ಪ್ರೀ ಪ್ಲಾನ್ ಅಂತ ಹೇಳ್ತೀವಲ್ಲ, ಎವ್ರಿಥಿಂಗ್ ಇಫ್ ಯು ಸಿ, ಅವರೆಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾತನಾಡಿದ್ದಾರೆ, ಪ್ರೀ ಪ್ಲಾನ್ಡ್ ಆಗಿ ಮಾಡ್ತಿದ್ದಾರೆ. ಈಗ ಹೇಳ್ದಲ್ಲ 67 ಜನ ಈ ದೇಶದ ಜನರು ಯುವಕರು ರಷ್ಯಾಗೆ ಹೋಗಿದ್ರು ಕೆಲಸ ಮಾಡಲಿಕ್ಕೆ, ಅವರು ಯುದ್ಧಕ್ಕೆ ಉಪಯೋಗಿಸ್ಕೊಂಡ್ರೆ ಇದಕ್ಕೆ ಮತ್ತೆ ನಾವೇನು ಮಾಡ್ಬೇಕು, ಇದ್ರ ಬಗ್ಗೆ ಏನು ಚರ್ಚೆ ಬೇಡ. ವಿಚ್ ಇಸ್ ಮಿಚ್ ಲಾರ್ಜರ್ ಇಶ್ಯೂ, ವಿಚ್ ಇಸ್ ದ ಲಾರ್ಜರ್ ಇಶ್ಯೂ. ಐ ರಿಕ್ವೆಸ್ಟ್ ಆಲ್ ಮೀಡಿಯಾ ಫ್ರೆಂಡ್ಸ್, ಮೇಕ್ ಇಟ್ ಆಸ್ ಅ ಲಾರ್ಜರ್ ಇಶ್ಯೂ ಅಂಡ್ ಆಸ್ಕ್ ಎವ್ರಿಥಿಂಗ್. ನೋ, ಇದು ಬಿಡ್ರಿ, ಗೌರ್ನರ್ ಬಿಡ್ರಿ, ಇದು ಹೇಳ್ರಿ ಅಂತ ಕೇಳ್ರಿ ಅವರಿಗೆ, ಕೇಳಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ಕುಮಾರಸ್ವಾಮಿ ಅವ್ರಿಗೆ ಕೇಳ್ರಿ, ಪ್ರತಿಯೊಬ್ಬ ಬಿಜೆಪಿ ಅವ್ರಿಗೆ ಕೇಳ್ರಿ. ಈ ಮತ್ತೆ 67 ಹುಡುಗರು ಅಲ್ಲಿ ಹೋಗಿದಾರಲ್ಲ, ಎದಕ್ಕೆ ಹೋಗಿರೋ, ತೀರು ಹೋಗಿದ್ದಾರೆ, ಬಾಡಿ ಸಿಗ್ತಾ ಇಲ್ಲ, ಡಿಎನ್ಎ ಕ ಒದ್ದಾಡ್ತಾ ಇದ್ದೀವಿ, ದೇಶ ಒದ್ದಾಡ್ತಾ ಇದೆ. ಇಸ್ ನಾಟ್ ಅ ಲಾರ್ಜರ್ ಇಶ್ಯೂ, ಲಾರ್ಜರ್ ಕ್ವಶನ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ಕೇಂದ್ರ ಸರ್ಕಾರ ಬಂದು 60 ಆಗಿಲ್ಲ, 17 ಬಾರಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಇಸ್ ಇಟ್ ನಾಟ್ ಅ ಲಾರ್ಜರ್ ಕ್ವಶನ್ಸ್ ಟು ಬಿ ಆಸ್ಡ್? ಇಲ್ಲಿ ಏನಿಲ್ಲ, FIR ಇಲ್ಲ, ಏನಿಲ್ಲ, ಚಾರ್ಜ್ ಶೀಟ್ ಇಲ್ಲ, ಏನಿಲ್ಲ. ಅವರೇ ಸೈಟ್ ಕೊಟ್ಟು, ಅವರೇ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟು ನಮ್ಮ ಮೇಲೆ ಕೇಸ್ ಹಾಕದ ಗವರ್ನರ್ ತ್ರೂ? ವಾಟ್ ಇಸ್ ಯು ರಿಕ್ವೈರ್, ಹೌ ಕ್ಯಾನ್ ವಿ ಡಿಫೆಂಡ್ ಸಚ್ ಥಿಂಗ್ಸ್? ನಿಮ್ಮ ರಾಷ್ಟ್ರ ನಾಯಕರು ಏನ್ ಮಾಡ್ತಾರೆ, ಎಲ್ಲ ಪ್ರಶ್ನೆ ನೀವು ಇಲ್ಲೇ ಕೇಳ್ತಿದ್ದೀರಾ. ನಿಮ್ಮ ರಾಷ್ಟ್ರ ನಾಯಕರು ಮೋದಿ ಕೇಳಲಿಕ್ಕೆ ಈಗ 17 ಬಾರಿ ಅಟ್ಯಾಕ್, ನೀವು ರಾಷ್ಟ್ರ ನಾಯಕರಿಗೆ ಏನ್ ಪ್ರಶ್ನೆ ಮಾಡ್ತಾರೆ? ಅಲ್ಲ, ಕೇಳ್ತಾ ಇದಾರೆ ಪಾಕ್ ನೋಡ್ರಿ. ಈಗ ನಾನು ಕೇಳಿದ ಪ್ರಶ್ನೆ ನೀವು ಬಿಜೆಪಿ ಅವ್ರು ಕೇಳ್ರಿ, ನಮ್ಮ ರಾಷ್ಟ್ರ ನಾಯಕರು ಏನ್ ಕೇಳಬೇಕು ಪಾರ್ಲಿಮೆಂಟ್ ನಲ್ಲಿ ಕೇಳ್ತಾ ಇದಾರೆ. ನಾನು ಕೇಳಿದ ಪ್ರಶ್ನೆನ ದಯಮಾಡಿ ಬಿಜೆಪಿ ಅವ್ರಿಗೆ ಕೇಳಿ ಅಂತ ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.